ओके गाइस ग्रॉस एनुअल वैल्यू ಮಾಡೋದಿಕ್ಕೆ ನಮ್ಮ ಹತ್ರ 2016 ಅಲ್ಲಿ ಒಂದು 6 ಮಾರ್ಕ್ ಕ್ವೆಶ್ಚನ್ ಇದೆ ಅದನ್ನ ಯಾವ ತರ ಇದೆ ಏನು ಅಂತ ನೋಡೋಣ ಫ್ರಮ್ ದಿ ಫಾಲೋಯಿಂಗ್ ಇನ್ಫರ್ಮೇಷನ್ ಕಂಪ್ಯೂಟ್ ನೆಟ್ ಅನ್ಯುಯಲ್ ವ್ಯಾಲ್ಯೂ ಇಲ್ಲಿ ಗ್ರಾಸ್ ಅನ್ಯುಯಲ್ ವ್ಯಾಲ್ಯೂ ತಾನೆ ಮಾಡಬೇಕಾಗಿರೋದು ಆದ್ರೆ ಏನು ಕೇಳಿದಾನೆ ನೆಟ್ ಅನ್ಯುಯಲ್ ವ್ಯಾಲ್ಯೂ ಕೇಳಿದಾನೆ ಆಫ್ ಹೌಸ್ ಪ್ರಾಪರ್ಟಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21 ಅಂತ ಮಾಡ್ಕೋಣ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಮುನಿಸಿಪಲ್ ವ್ಯಾಲ್ಯೂ 1 ಲಕ್ಷ ಫೇರ್ ರೆಂಟಲ್ ವ್ಯಾಲ್ಯೂ 1,80,000 ಲೆಟ್ ಔಟ್ ಪರ್ ಮಂತ್ 16,000 ಸ್ಟ್ಯಾಂಡರ್ಡ್ ರೆಂಟ್ 1,20,000 ಅನ್ರಿಯಲೈಸ್ಡ್ ರೆಂಟ್ ಫಾರ್ 1 ಮಂತ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ 20,000 ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಟೆನೆಂಟ್ ಈಸ್ 10,000 ರುಪೀಸ್ ಕರೆಕ್ಟಾ ಈಗ ದಯವಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಈಗ ನಾನು ಹೇಳ್ಕೊಡೋ ರೀತಿನಲ್ಲೇ ಮಾಡಿ ದಯವಿಟ್ಟು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಓಕೆನಾ ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ನೆಟ್ ಆನ್ಯುಯಲ್ ತಾನೆ ಕೇಳಿರೋದು ನಾನು ಹೇಳ್ತೀನಿ ವಾಟ್ ಈಸ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಹೇಳ್ತೀನಿ ನೆಟ್ ಆನ್ಯುಯಲ್ ವ್ಯಾಲ್ಯೂ ಇದು ಅಮೌಂಟ್ ಇನ್ನರ್ ಕಾಲಮ್ ಅಮೌಂಟ್ ಔಟರ್ ಕಾಲಮ್ ಅಲ್ಲಿ ಇಟ್ಕೋ ಓಕೆನಾ ಇದನ್ ಬೇಕಾದ್ರೆ ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ ಓಕೆನಾ ಈಗ ಸರ್ ನಮಗೆ ಫಸ್ಟ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಮಾಡೋಕ್ ಮುಂಚೆ ಫಸ್ಟ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬೇಕು ಫಸ್ಟ್ ಪದೇ ತಾನೆ ನಮ್ಗೆ ಸೊ ಈಗ ನಾವೇನ್ ಮಾಡ್ತೀನಿ ಸ್ಟೆಪ್ ನಂಬರ್ 1 ಅಲ್ಲಿ ಓಕೆನಾ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬೇಕು ಕರೆಕ್ಟಾ ಅದಕ್ಕೆ ನಾವೇನ್ ಮಾಡ್ತೀವಿ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ತಗೋತೀವಿ ಕರೆಕ್ಟ್ ಏನಪ್ಪ ಒಂದ್ ತಿಂಗಳಿಗೆ ಎಷ್ಟು ಅಂತಪ್ಪ 16,000 ರೂಪಾಯಿ ಒಂದ್ ತಿಂಗಳಿಗೆ ಅಂತ ಹೇಳ್ತಾರೆ 12 ತಿಂಗಳಿಗೆ ಎಷ್ಟಪ್ಪ ಆಗುತ್ತೆ 1,96,000 ಆಗುತ್ತೆ ಅಪ್ಪ ಲೆಟ್ ಔಟ್ ಅಂದ್ರೆ ಬಾಡಿಗೆ ಕೊಟ್ಟಿರೋದು ಅಂತ ಅರ್ಥ ಓಕೆನಾ ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಏನು ಬಾಡಿಗೆ ಕೊಟ್ಟರು ಮನೆ ಪ್ಲೀಸ್ ಈಗ ಕೇಳಿಸ್ಕೊಡಿ 1,92,000 ಓಕೆ ನೋಡಿ ಅಲ್ಲೇ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಿದ್ದಾನೆ ಏನಂತ ಹೇಳಿದಾನೆ ಅಂದ್ರೆ ಅರ್ಥ ಏನ್ ಗೊತ್ತಾ ಒಂದು ತಿಂಗಳು ಬಾಡಿಗೆ ಬಂದಿಲ್ಲ ರಿಯಲೈಸ್ ಆಗಿಲ್ಲ ನೋಡಿ ಬಾಡಿಗೆ ಆಕ್ಚುಯಲ್ ಆಗಿ ಬಂದಿರೋದನ್ನ ತಾನೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂತ ಕರೆಯೋದು ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಇದನ್ನ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಬದಲು ಆನ್ಯುಯಲ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀನಿ ಅರ್ಥ ಆಗ್ತದ್ಯಾ ಈ ಆನ್ಯುಯಲ್ ರೆಂಟಲ್ ಅಲ್ಲಿ ಎಷ್ಟಪ್ಪ ಅನ್ರಿಯಲೈಸ್ ರೆಂಟ್ ಇರೋದು 1 ಮಂತ್ ಅಂದ್ರೆ ಅನ್ರಿಯಲೈಸ್ ರೆಂಟ್ 1 ಮಂತ್ ದು 16,000 ರೂಪಾಯಿ ಹೊರಟೋಯ್ತು ಕರೆಕ್ಟಾ ಮೈನಸ್ ಮಾಡಿದ್ವಿ ಇನ್ ಎಷ್ಟ್ ಬರುತ್ತಪ್ಪ 1,76,000 ಬರ್ತಾ ಇದೆ ಇದನ್ನ ಏನಂತ ಹೇಳ್ಬೋದು ಈಗ ARV ಅಂತ ಕರೀವು ಕರೆಕ್ಟಾ ಓಕೆ ಫೈನ್ ನೆಕ್ಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಇದೆ 1,80,000 ಇದೆ ಕರೆಕ್ಟಾ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಪ್ಪ ಇದೆ 1 ಲಕ್ಷ ಇದೆ ಈಗ ನಾನು ಹೇಳಿದ್ದೀನಿ ಆಗ್ಲೇ ಏನಂತ ಸ್ಟೆಪ್ ನಂಬರ್ 1 ಅಲ್ಲಿ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಇವೆರಡಕ್ಕಿಂತಲೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಕಡಿಮೆ ಇದೆ ಸೊ ಹಾಗಾದ್ರೆ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಬರುತ್ತೆ ಯಾವ್ ಜಾಸ್ತಿ ಬರುತ್ತೆ ಸೊ ಹಾಗಾದ್ರೆ ವಿ ಹ್ಯಾವ್ ಟು ಗೋ ಟು ಸ್ಟೆಪ್ ನಂಬರ್ 2 ಕರೆಕ್ಟಾ ಈಗ ಸ್ಟೆಪ್ ನಂಬರ್ 2 ನಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇರೋದಕ್ಕೆ ನಾನು 1,80,000 ರುಪೀಸ್ ನ ತಗೋತಾ ಇದ್ದೀನಿ ಇದನ್ನ ಯಾವ್ದಕ್ ಕಂಪೇರ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಕೊಟ್ಟಿದ್ದಾನೆ 1,20,000 ಕೊಟ್ಟಿದ್ದಾನೆ ಕರೆಕ್ಟ್ ಏನಪ್ಪ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಕರೆಕ್ಟಾ ಯಾವ್ದು ಕಡಿಮೆ ಇದೆ ಅದನ್ನ ಸ್ಟೆಪ್ ನಂಬರ್ 3 ತಗೊಂಡೋಗ್ತೀವಿ ಕರೆಕ್ಟಾ ಈಗ ಅದನ್ನ ಈ ಎರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ಏನಂತ ಹೇಳ್ತೀವಿ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ನನ್ನ ಜೊತೆಲಿ ಹೇಳ್ತಾ ಇದ್ರೆ ನಿಮ್ಗೂ ಬಂದ್ಬಿಡುತ್ತೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅದನ್ನ ERV ಅಂತ ಹೇಳ್ತೀವಿ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ 1,20,000 ಈಗ ಇದು ಕಡಿಮೆ ಇತ್ತಲ್ವಾ ಆವಾಗ್ಲೇ ಅದಕ್ಕೆ ಇದನ್ನ ನಾವು ಬಿಟ್ಬಿಟ್ಟಿದ್ವಿ ಕರೆಕ್ಟಾ ಯಾಕೆಂದ್ರೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ತಗೊಂಡಿದ್ವಿ
ಈಗ ಇದು ಕಡಿಮೆ ಇತ್ತು ಬಿಟ್ಬಿಟ್ಟಿದೀವಲ್ವಾ ಈಗ ಇಲ್ಲಿ ತಗೊಳ್ಬೇಕಂತ ಎಷ್ಟಿದ್ಯಪ್ಪ ಅದು ಈಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಯಾವ್ದಪ್ಪ ಜಾಸ್ತಿ ಇದೆ ವೆರಿ ಗುಡ್ ಹಾಗಾದ್ರೆ 1,76,000 ರುಪೀಸ್ ನ ನಾವೇನಂತ ಕರಿಬಹುದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬರ್ತಾ ನಿಮ್ಗೆ ಇದು ನಮ್ಗೆ ಕೇಳಿರೋದೇನಪ್ಪ ನೆಟ್ ಆನ್ಯುವಲ್ ವ್ಯಾಲ್ಯೂ ಕರೆಕ್ಟಾ ಈಗ ನಮ್ಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಗೊತ್ತಾಯ್ತು ನೆಟ್ ಆನ್ಯುವಲ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಯೋದು ಈಗ ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನಲ್ಲಿ ನಾವು ಏನ್ ಮೈನಸ್ ಮಾಡ್ತೀವಿ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಓನರ್ ನೋಡಿ ಎರಡೂ ಇಂಪಾರ್ಟೆಂಟ್ ಮುನಿಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಓನರ್ ಮುನಿಸಿಪಲ್ ಟ್ಯಾಕ್ಸಸ್ ಆಕ್ಚುಯಲ್ ಆಗಿ ಪೇಮೆಂಟ್ ಆಗಿರ್ಬೇಕು ಗವರ್ಮೆಂಟ್ ಗೆ ಕಟ್ಟಿರ್ಬೇಕು ಡ್ಯೂ ಇರೋದಾಗೋಲ್ಲ ಯಾರ್ ಕಟ್ಟಿರ್ಬೇಕು ಅದನ್ನ ಓನರೇ ಕಟ್ಟಿರ್ಬೇಕು ಟೆನೆಂಟ್ ಕಟ್ಟಿದ್ರೆ ಅವ್ರಿಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಯಾವುದೇ ಡಿಡಕ್ಷನ್ ಸಿಗಲ್ಲ ಕ್ಲಿಯರಾ ಕ್ಲಿಯರಾ ನೋಡಿ ಮುನ್ಸಿಪಲ್ ಟ್ಯಾಕ್ಸಸ್ ಇಫ್ ಇಟ್ ಈಸ್ ಪೇಡ್ ಬೈ ದ ಓನರ್ ವಾಟ್ ಎವರ್ ದ ಅಮೌಂಟ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಕಟ್ಟಿದೆ ಓನರ್ 20,000 ಕಟ್ಟಿದ ಕರೆಕ್ಟಾ ಮೈನಸ್ 20,000 ಮಾಡ ಬರೋ ವ್ಯಾಲ್ಯೂನ ನಾವು ಏನಂತ ಕರಿತೀವಿ ಗೊತ್ತಾ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಎಲ್ಲರೂ ಎಲ್ಲಿ ತಪ್ಪು ಮಾಡ್ತಾರೆ ಗೊತ್ತಾ ಫಸ್ಟ್ ಇದನ್ನ ಅನ್ರಿಯಲೈಸ್ ಮೈನಸ್ ಮಾಡಬೇಕು ಅನ್ನೋ ಪಾಯಿಂಟ್ ನ ಮಿಸ್ ಮಾಡ್ತಾರೆ ಕ್ಲಿಯರಾ ಇದಕ್ಕೆ ಎಷ್ಟು ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಬೇಗ ಬರ್ಕೊಳ್ಳಿ ಓಕೆನಾ ಮುನ್ಸಿಪಲ್ ಟ್ಯಾಕ್ಸ್ ವ್ಯಾಲ್ಯೂ ಪೇಡ್ ಬೈ ದಿ ಟೆನೆಂಟ್ ಅಂತ ಅದಕ್ಕೆ ಟೆನೆಂಟ್ ಆಗಿದ್ರೆ ನಾವು ಇಲ್ಲಿ ಮೈನಸ್ ಮಾಡಲ್ಲ ಅಮೌಂಟ್ ಅರ್ಥಾಗ್ತಿದ್ಯಾ ಓನರ್ ಕೊಟ್ಟಿದ್ರೆ ಮಾತ್ರ ಮೈನಸ್ ಮಾಡ್ತೀವಿ ಇನ್ನೂ ಒಂದು ಪಾಯಿಂಟ್ ಇದೆ ಹೇಳ್ಬಿಡ್ತೀನಿ ಕೇಳಿಸ್ಬೋದು ನೋಡಿ ಮುನಿಸಿಪಲ್ ಟ್ಯಾಕ್ಸಸ್ ನ ಕೇಳಿಸ್ಕೋ ಮುನಿಸಿಪಲ್ ಟ್ಯಾಕ್ಸಸ್ ನ ನಾವು ಇನ್ನೂ ಒಂದ್ ಹೆಸರು ಕರಿತೀವಿ ಅದನ್ನ ಲೋಕಲ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಲೋಕಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ ಅಂತ ಕೊಟ್ಟಿದ್ದ ಇದ್ ಯಾವ್ದೋ ನಮ್ ಸರಿ ಹೇಳಿಲ್ವೆ ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ರು ಇದು ಯಾವ್ದೋ ಲೋಕಲ್ ಅಂತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೋಕಲ್ ಟ್ಯಾಕ್ಸ್ ಅಂದ್ರೆ ಒಂದೇ ಮುನಿಸಿಪಲ್ ಟ್ಯಾಕ್ಸ್ ಅಂದ್ರೂ ಒಂದೇ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಹೇಳಿ ಮುನಿಸಿಪಲ್ ಟ್ಯಾಕ್ಸಸ್ ಏನಾದ್ರು ಹೋದ ವರ್ಷದ್ದು ಈ ವರ್ಷ ಕಟ್ಟಿದ್ರೆ ಅದನ್ನ ಮೈನಸ್ ಮಾಡ್ತೀವಿ ಅರ್ಥಾಗ್ತಿದ್ಯಾ ಸಪೋಸ್ ಹೋದ ವರ್ಷ ಯಾಕೆ ಅಂದ್ರೆ ಪೇಮೆಂಟ್ ಆಗಿದ್ರೆ ಮಾತ್ರ ತಾನೇ ಮೈನಸ್ ಮಾಡೋದು ಹೋದ ವರ್ಷ ಅವ್ನು ಮುನ್ಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಮಾಡಿರ್ಲಿಲ್ಲ ಆವಾಗ ಏನ್ ಮಾಡಿತ್ತು ಅವಾಗ ಡಿಡಕ್ಷನ್ ಸಿಕ್ಕಿರ್ಲಿಲ್ಲ ಹೋದ ವರ್ಷದ ಇನ್ಕಮ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಮುನ್ಸಿಪಲ್ ಟ್ಯಾಕ್ಸಸ್ ಪೇಮೆಂಟ್ ಆಗಿರ್ಲಿಲ್ಲ ಅದಕ್ಕೆ ಏನು ಮೈನಸ್ ಮಾಡಿರ್ಲಿಲ್ಲ ಆವಾಗ ಫುಲ್ ಟ್ಯಾಕ್ಸ್ ಕಟ್ಟಿದ್ದ ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಿದ್ದ ಅಲ್ಲಿ ಕಟ್ಟಿದ್ ಈ ವರ್ಷ ಹೋದ ವರ್ಷದ ಮುನ್ಸಿಪಲ್ ಟ್ಯಾಕ್ಸಸ್ ನ ಈ ವರ್ಷ ಕಟ್ಟಿದ್ರೆ ನಾವು ಈ ವರ್ಷದ್ದು ಹಿಂದಿನ ವರ್ಷದ್ದು ಇಪ್ಪತ್ತು ವರ್ಷ 20,000 ಈ ವರ್ಷದ್ದು ಹಿಂದಿನ ವರ್ಷದ 20,000 ಒಟ್ಟು 40,000 ಕೊಟ್ಟಿದ್ದ ಆಗ 40,000 ಮೈನಸ್ ಮಾಡಿ ಓಕೆನಾ ಇನ್ನೂ ಕೆಲವರು ಇರ್ತಾರೆ ದುರಾಸೆ ಜಾಸ್ತಿ ಅವ್ರಿಗೆ ಸರ್ ಹೋದ ವರ್ಷದ 20 ಈ ವರ್ಷದ 20 ಮುಂದಿನ ವರ್ಷದ್ದು ಇವತ್ತೇ ಕಟ್ಬಿಡ್ತೀನಿ ಸರ್ 60,000 ಮೈನಸ್ ಮಾಡ್ಬಿಡಿ ಅಂದ್ರೆ ಮಾಡಲ್ಲ ಮುಂದಿನ ವರ್ಷದ್ದು ಅಡ್ವಾನ್ಸ್ ಲೋಕಲ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ವಿಲ್ ನಾಟ್ ಬಿ ಗಿವನ್ ಡಿಡಕ್ಷನ್ ಓನ್ಲಿ ಅರಿಯರ್ಸ್ ಆಫ್ ಮುನ್ಸಿಪಲ್ ಟ್ಯಾಕ್ಸಸ್ ಅಂಡ್ ಕರೆಂಟ್ ಪ್ರೀವಿಯಸ್ ಇಯರ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇ ಬೈ ದ ಓನರ್ ವಿಲ್ ಬಿ ಡಿಡಕ್ಟೆಡ್ ಗಾಟ್ ಇಟ್ ದಟ್ಸ್ ಇಟ್